ಕಿಚ್ಚ ಸುದೀಪ್ ಅಭಿನಯದ ಬಚ್ಚನ್ ಸಿನಿಮಾ 2013 ರಲ್ಲಿ ರಿಲೀಸ್ ಆಯಿತು। ಇದು ಸೈಕಲಾಜಿಕಲ್ ಆಕ್ಷನ್ ಸಿನಿಮಾ ಆಗಿದ್ದು ಇದನ್ನ ಶಶಾಂಕ್ ಅವರು ನಿರ್ದೇಶಿಸಿದ್ದಾರೆ। ಇನ್ನು ಇದರಲ್ಲಿ ಕಿಚ್ಚ ಸುದೀಪ್, ಜಗಪತಿ ಬಾಬು, ಭಾವನಾ ಮೆನನ್, ಪಾರುಲ್ ಯಾದವ್, ತುಲೀಪ್ ಜೋಶಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ। ಈ ಸಿನಿಮಾದ ಹಾಡುಗಳು ಹಾಗೂ ಸೌಂಡ್ ಟ್ರ್ಯಾಕ್ ಗಳನ್ನು ವಿ ಹರಿಕೃಷ್ಣ ಸಂಯೋಜಿಸಿದ್ದಾರೆ। ಈ ಸಿನಿಮಾಗೆ ಶೇಖರ್ ಚಂದ್ರು ಅವರ ಸಿನಿಮಾಟೋಗ್ರಫಿ ಇದೆ। ಇನ್ನು ಭಾವನಾ ಹಾಗೂ ಸುದೀಪ್ ಜೋಡಿ ತೆರೆಯ ಮೇಲೆ ಮೋಡಿ ಮಾಡಿತ್ತು। ಈ ಸಿನಿಮಾ ಭಾರತ ಮಾತ್ರವಲ್ಲದೆ ದುಬೈ, ಜರ್ಮನಿ, ಅಡೆಲೈಡ್ ನಲ್ಲಿಯೂ ಕೂಡ ರಿಲೀಸ್ ಆಗಿತ್ತು। ಈ ಸಿನಿಮಾ ತೆಲುಗು ಹಾಗೂ ಹಿಂದಿಯಲ್ಲಿ ಬಚ್ಚನ್ ಟೈಟಲ್ ನಲ್ಲಿಯೇ ಡಬ್ ಆಯಿತು। ಇನ್ನು ತಮಿಳಿನಲ್ಲಿ ಮುರುಟು ಕೈದಿ ಎಂದು 2015 ರಲ್ಲಿ ರಿಲೀಸ್ ಆಗಿತ್ತು। ಈ ಸಿನಿಮಾಗೆ ಈಗ 10 ವರ್ಷದ ಸಂಭ್ರಮ। ಸಿನಿಮಾ ರಿಲೀಸ್ ಆಗಿ 10 ವರ್ಷಗಳಾದರೂ ಈಗಲೂ ಬಚ್ಚನ್ ಅಂದ್ರೆ ಫ್ಯಾನ್ಸ್ ಥ್ರಿಲ್ ಆಗ್ತಾರೆ। ಈ ಸಂದರ್ಭ ಕಿಚ್ಚ ಸುದೀಪ್ ಒಂದು ಸ್ಪೆಷಲ್ ಫೋಟೋವನ್ನ ಹಂಚಿಕೊಂಡಿದ್ದಾರೆ। ಎಸ್, ಇನ್ಸ್ಟಾದಲ್ಲಿ ಸ್ಪೆಷಲ್ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಸುದೀಪ್। ಬಚ್ಚನ್ ಅವತಾರದ ಪೆನ್ಸಿಲ್ ಸ್ಕೆಚ್ ಒಂದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ ನಟ ಥ್ಯಾಂಕ್ ಯು ಬೇಬಿ ಎಂದು ಬರೆದಿದ್ದಾರೆ। ಸ್ವೀಟ್ ಒನ್ ಅಂತ ಕ್ಯಾಪ್ಷನ್ ಬರೆದಿದ್ದಾರೆ। ಇನ್ನು ಈ ಫೋಟೋಗೆ 3 ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ। ಅಂದಹಾಗೆ ಈ ಸುಂದರವಾದ ಚಿತ್ರವನ್ನ ರಚಿಸಿದ್ದು ಕಿಚ್ಚ ಅವರ ಮೊದ್ದಿನ ಮಗಳು ಸಾನ್ವಿ ಸುದೀಪ್। ಮಗಳು ಅಪ್ಪನಿಗಾಗಿ ಈ ಸ್ಪೆಷಲ್ ಆಗಿರುವ ಪೆನ್ಸಿಲ್ ಸ್ಕೆಚ್ ರೆಡಿ ಮಾಡಿದ್ದಾರೆ। ಇನ್ನು ಬಚ್ಚನ್ಗೆ 10 ವರ್ಷ ಆದ ಹಿನ್ನೆಲೆಯಲ್ಲಿ ನಾನು ಹೊಸದೇನೋ ಟ್ರೈ ಮಾಡಿದ್ದೇನೆ, ನಿಮ್ಮೆಲ್ಲರಿಗೂ ಇದು ಇಷ್ಟವಾಗುತ್ತದೆ ಎಂದುಕೊಳ್ತೇನೆ ಎಂದಿದ್ದಾರೆ ಸಾನ್ವಿ ಸುದೀಪ್। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।